ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಸ್ತೂನಾಕರ್ಣನಿಗೆ ಶಿಖಂಡಿ ತನ್ನ ಪೂರ್ವ ಜನ್ಮದ ರಹಸ್ಯವನ್ನ ಹೇಳಿದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಂಡ್ರಿ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಅದರ ಮುಂದುವರಿದ ಭಾಗವನ್ನ ತಿಳಿದುಕೊಳ್ಳೋಣ. ಶಿಖಂಡಿ ಹೀಗೆ ತನ್ನ ಪೂರ್ವ ಜನ್ಮದ ಕಥೆಯನ್ನ ಸ್ತೂನಾಕರ್ಣನಿಗೆ ಹೇಳ್ತಾ ಇದ್ದ. ನನ್ನ ಎರಡನೇ ಜನ್ಮದಲ್ಲಿ ನಾನು ಅರ್ಧ ದೇಹದಿಂದ ಸ್ತ್ರೀಯಾದೆ, ಅರ್ಧ ದೇಹದಿಂದ ನದಿಯಾದೆ. ಆ ಜನ್ಮದಲ್ಲಿ ಕೂಡ ನಾನು ಭೀಷ್ಮನ ಮೇಲೆ ಸೇಡ್ ತೀರಿಸ್ಕೊಳಕಾಗ್ಲಿಲ್ಲ. ಈ ಎರಡೂ ಜನ್ಮಗಳಲ್ಲಿ ಭೀಷ್ಮನ ವಿನಾಶಕ್ಕೋಸ್ಕರ ನಾನು ತಪಸ್ಸನ್ನಾಚರಿಸುತ್ತಿದ್ದೆ. ಈ ರೀತಿ ಎರಡೂ ಜನ್ಮಗಳ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷ ಆಗಿ ನನಗೆ ಮುಂದಿನ ಜನ್ಮದಲ್ಲಿ ನಿನ್ನಿಂದ ಭೀಷ್ಮ ಆತನಾಗ್ತಾನೆ ಅಂತ ಅಭಯವನ್ನ ಕೊಟ್ಟ. ಯಕ್ಷ, ಮುಂದಿನ ಕತೆ ಹೇಳ್ತೀನಿ ಕೇಳು. ಪಾಂಚಾಲ ದೇಶಾಧಿಪತಿಯಾದಂಥ ದ್ರುಪದ ರಾಜನ ಹೊಟ್ಟೆನಲ್ಲಿ ನನಗೆ ಮೂರನೇ ಜನ್ಮ ಆಯಿತು. ನನ್ನ ತಂದೆ ಬಹಳ ದಿವಸ ಮಕ್ಕಳಾಗದಿದ್ದರಿಂದ ಶಿವನನ್ನು ಆರಾಧಿಸಿ ನನ್ನನ್ನು ಪಡೆದರಂತೆ. ಪರಮತಂತ್ರಗಾರನಾದಂಥ ಆ ಶಿವ ನನ್ನ ತಂದೆಗೆ ಮೊದಲು ಹೆಣ್ಮಗು ಹುಟ್ಟುತ್ತೆ, ಅದಾದ ನಂತರ ಅದು ಗಂಡಾಗಿ ಬದಲಾಗುತ್ತೆ ಅಂತ ಹೇಳಿದ್ನಂತೆ. ಆದ್ದರಿಂದನೇ ನನ್ನ ತಂದೆ ನನಗೆ ಹುಟ್ಟುತ್ತಿದ್ದಂಕಲೇ ಬರೀ ಪುರುಷ ವೇಷವನ್ನೇ ಹಾಕಿ ನನಗೆ ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡಿದ್ರು. ಆ ಶಿವ ಹೇಳದಂತೆ ಇಂದಿನ ಪರಿಸ್ಥಿತಿಗೆ ಈ ಕಾರಣ ಆಯಿತು. ಈ ಕಥೆಯನ್ನು ನನ್ನ ತಂದೆ ಮೊದಲು ನನಗೆ ಹೇಳಿರಲಿಲ್ಲ. ನಾನು ನಿಮ್ಮಿಂದ ಪುರುಷ ದೇಹವನ್ನು ಪಡೆದು ಅರಮನೆಗೆ ಹೋದ ಬಳಿಕ ನನ್ನ ಇತಿಹಾಸವನ್ನು ಹೇಳಿದರು. ಯಕ್ಷ ಮಹಾಶಯರೇ, ಈ ರೀತಿ ಶಿವ ನನಗೆ ಮೊದಲು ಹೆಣ್ಣಾಗಿ ಹುಟ್ಟಿಸಿ ಅದಾದ ನಂತರ ನನಗೆ ಗಂಡಾಗಿ ಪರಿವರ್ತನೆ ಮಾಡಿದ್ದಕ್ಕೆ ತುಂಬ ದೊಡ್ಡ ರಹಸ್ಯ ಇದೆ. ಅದೇನು ಅಂತ ಹೇಳ್ತೀನಿ ಕೇಳಿ. ಭೀಷ್ಮ ಇಚ್ಛಾಮರಣಿ ಅಷ್ಟೇ. ಆದ್ದರಿಂದ ಅವನು ಯಾರ ಶಸ್ತ್ರಾಸ್ತ್ರಗಳಿಂದ ಸಾಯೋದಿಲ್ಲ. ನಾನು ಆತನಿಗೆ ಜನ್ಮಾಂತರ ಶತ್ರು. ನನ್ನದು ಇದು ಮೂರನೇ ಜನ್ಮ. ಆದರೂ ಕೂಡ ಆ ಭೀಷ್ಮ ಇನ್ನೂ ಒಂದೇ ಜನ್ಮದಲ್ಲಿದ್ದಾನೆ. ಅವನು ಮಹಾಜ್ಞಾನಿಯಾಗಿದ್ದರಿಂದ ಅವನಿಗೆಲ್ಲ ಕೂಡ ತಿಳಿಯುತ್ತೆ. ನಾನೇನಾದರೂ ರಣರಂಗದಲ್ಲಿ ಅವನ ಎದುರುಗಡೆ ನಿಂತ್ಕೊಂಡ್ರೆ ಅವನು ನನ್ನ ಜೊತೆ ಯುದ್ಧ ಮಾಡೋದಿಲ್ವಂತೆ. ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ಅವನಿಂದ ಅಪಹರಣ ಆದಂತಹ ಬಾಲಿಕೆ ನಾನು. ಈ ಜನ್ಮದಲ್ಲಿ ಹುಟ್ಟುತ್ತಾ ಹೆಣ್ಣಾಗಿ ಹುಟ್ಟಿ ನಂತರ ಗಂಡಸಾಗಿ ಯುದ್ಧಕ್ಕೆ ನಿಂತರೆ ನನ್ನ ಪೌರುಷತ್ವವನ್ನು ಅವನು ಮಾನ್ಯ ಮಾಡೋದಿಲ್ವಂತೆ. ನನ್ನನ್ನ ಅವನು ಹೆಣ್ಣು ಅಂತಾನೆ ತಿಳ್ಕೊಂತಾನೆ. ಆ ವೀರ ಶಿರೋಮಣಿ ಸ್ತ್ರೀಯೊಡನೆ ಯುದ್ಧ ಮಾಡಬಾರದು ಅಂತ ಧನಸನ್ನ ಕೆಳಗಿಟ್ಟು ಮರಣವನ್ನ ತಂದ್ಕೊಂತಾನಂತೆ. ಭೀಷ್ಮನ್ ಮರಣಕ್ಕೆ ಇದನ್ನು ಬಿಟ್ಟು ಬೇರೆ ಉಪಾಯನೇ ಇಲ್ವಂತೆ. ಯಕ್ಷ, ನೋಡಿದ್ಯಾ, ಈಶ್ವರನ್ ತಂತ್ರ ನನ್ನ ನಿಮಿತ್ತವಾಗಿ ಭೀಷ್ಮನನ್ನ ನಾಶ ಮಾಡಿದಂತಾಗುತ್ತೆ. ಮೇಲಾಗಿ ಅವನು ಇಚ್ಛಾಮರಣಿ ಆಗಿರೋದ್ರಿಂದ ಅಲ್ಲಿವರೆಗೆ ನಾವು ಕಾಯಲೇಬೇಕಾಗುತ್ತೆ. ಶಿಖಂಡಿಯ ಈ ಪೂರ್ವ ಕಥೆಯನ್ನೆಲ್ಲ ಕೇಳಿ ಸ್ತೂನಾಕರ್ಣ ಬೆರಗಾಗೋಗ್ತಾನೆ. ಅವನಿಗೆ ಶಿಖಂಡಿಯ ಅದ್ಭುತ ಚರಿತ್ರೆ ಕಣ್ಣಿಗೆ ಕಟ್ಟಿದಂತಾಗುತ್ತೆ. ಈ ಕತೆ ಸಂಪೂರ್ಣವಾಗಿ ಹೇಳಿದ ಬಳಿಕ ಶಿಖಂಡಿ ಸ್ತೂನಾಕರ್ಣನ ಉಪಕಾರವನ್ನು ಸ್ಮರಿಸಿ ಅವನ ಅಪ್ಪಣೆ ಪಡೆದು ಹೊರಟು ತನ್ನ ರಾಜಧಾನಿಗೆ ಬರ್ತಾನೆ. ಪುರುಷ ದೇಹ ಹೋದ ಬಳಿಕ ಏನಪ್ಪ ಮಾಡೋದು ಅಂತ ಚಿಂತೆಯಿಂದ ಮನೆಯಿಂದ ಹೊರಗೆ ಬಂದಂತ ಶಿಖಂಡಿ ಅತ್ಯಂತ ಉತ್ಸಾಹದಿಂದ ಅರಮನೆ ಪ್ರವೇಶ ಮಾಡ್ತಾನೆ. ಮತ್ತೆ ರಾಜಧಾನಿಯಲ್ಲಿ ಇದುವರೆಗೆ ತೋರಿಸ್ತಾ ಇರೋಂತ ದರ್ಪ ಮತ್ತೆ ಶೌರ್ಯವನ್ನ ತೋರಿಸ್ತಾ ಇರ್ತಾನೆ. ಮಂತ್ರಿಗಳು, ಸೇನಾಧಿಪತಿಗಳು, ಇನ್ನುಳಿದಂತ ಜನರು ಯುವರಾಜನ ದರ್ಪವನ್ನ ಕಂಡು ಎಲ್ಲಾ ಇದೇನು, ರಾಜಪುತ್ರ ಇದುವರೆಗೆ ಮೆದದ್ನಂತೆ ಇದ್ದು ಯಾವುದೋ ಒಂದು ಕ್ಷಣದಲ್ಲಿ ಈ ರೀತಿ ಶೌರ್ಯದಿಂದ ಇರೋದಕ್ಕೆ ಕಾರಣ ಆದ್ರೂ ಏನು? ಅದು ಅಲ್ಲದೆ ರಾಜ್ಯಸಭೆಗೆ ಬರ್ತಾ ಇರಲಿಲ್ಲದಂತಹ ರಾಜಕುಮಾರ ಇಷ್ಟು ದಿನಗಳ ಬಳಿಕ ರಾಜ್ಯಸಭೆಗೆ ಬಂದು ರಾಜ್ಯಾಧಿಕಾರವನ್ನು ಕೈಗೊಂಡಿರೋದು ಇದೆಂತ ವಿಚಿತ್ರ ಅಂತ ಮಾತಾಡ್ಕೊಳ್ಳೋದು ಪ್ರಾರಂಭ ಮಾಡಿದ್ರು. ಶಿಖಂಡಿ ನೂತನ ಪ್ರಾಯದಿಂದ ಕೊಬ್ಬಿದವನಾಗಿ ರಾಜ್ಯವನ್ನ ಆಡಳಿತಕ್ಕೆ ತಗೊಂಡು ತಂದೆಗೆ ಸಂತೋಷವನ್ನ ಉಂಟು ಮಾಡ್ದ. ದ್ರುಪದ ರಾಜ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದ. ಅವನ ಜೊತೆಗೆ ಅವನ ಮಂತ್ರಿಗಳು ಯಾವುದೋ ಒಂದು ರಾಜಕಾರಣವನ್ನು ಯೋಚನೆ ಮಾಡ್ಕೊಂತ ಕುಳಿತುಕೊಂಡಿದ್ರು. ಅಷ್ಟರಲ್ಲಿ ತಂಬೂರಿಯ ಶಬ್ದ ಕೇಳ್ಬರತೊಡಗ್ತು. ಆಗ ನಾರದ ಮಹರ್ಷಿ ಬರ್ತಿದ್ದಾರೆ ಅಂತ ಎಲ್ಲರೂ ಕೂಡ ತಿಳ್ಕೋತಾರೆ. ಅವರ ತರ್ಕದಂತೆ ಕ್ಷಣಾರ್ಧದಲ್ಲಿ ಅಲ್ಲಿಗೆ ನಾರದ ಮಹರ್ಷಿಗಳು ಬರ್ತಾರೆ. ಅಕಸ್ಮಾತ್ ಆಗಿ ಬಂದಂತ ನಾರದ ಮಹರ್ಷಿಗಳನ್ನು ಕಂಡು ದ್ರುಪದ ರಾಜ ಆನಂದದಿಂದ ಅವರನ್ನ ಬರಮಾಡ್ಕೊಳ್ತಾನೆ. ನಾರದರು ದ್ರುಪದ ರಾಜನ ಸತ್ಕಾರಕ್ಕೆ ಸಂತೋಷಪಟ್ಟು ಆತನನ್ನ ಕುರಿತು, ದ್ರುಪದ ರಾಜ, ನೀನು ಮಹೇಶ್ವರನ ಪರಮ ಭಕ್ತ. ನೀನು ಎಂಥ ಅಪಮಾನದ ಪ್ರಸಂಗ ಬಂದರೂ ಕೂಡ ಈಶಪ್ರಸಾದದ ಬಗ್ಗೆ ಯಾವತ್ತೂ ಚಿಂತೆ ಮಾಡಲಿಲ್ಲ. ಆದ್ರಿಂದ ನೀನು ಇಂಥ ಒಳ್ಳೆ ದಿನಗಳನ್ನ ನೋಡ್ತಾ ಇದೀಯಾ. ಭಗವಂತನ ವಚನ ಯಾವತ್ತೂ ಸುಳ್ಳಾಗೋದಿಲ್ಲ, ಆದರೆ ಅದರ ಸತ್ಯಾಸತ್ಯತೆಗಳನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗ್ಬಾರ್ದು. ಎಷ್ಟೋ ಜನ ಒಲೆ ಮೇಲಿಟ್ಟ ಅನ್ನ ಆಯ್ತೋ ಇಲ್ವೋ ಅಂತ ಪ್ರತಿ ಕ್ಷಣ ನೋಡ್ತಿರ್ತಾರೆ. ಹಂಗೆ ದೇವ್ರು ಕೊಟ್ಟಿರೋವರ ಫಲಿಸ್ತೋ ಇಲ್ವೋ ಅಂತ ಪ್ರತಿ ಕ್ಷಣಕ್ಕೆ ನೋಡ್ತಿರ್ತಾರೆ. ಅದು ಅವರ ಆತರದ ಸ್ವಭಾವ ಆಗುತ್ತೆ. ದೇವರ ವಾಕ್ಯ ಸಿದ್ಧಿಸದೇ ಹೋದ್ರೆ ದೇವರನ್ನ ಶಪಿಸ್ತಾರೆ. ಆದ್ರೆ ನೀನ್ ಮಾತ್ರ ಎಲ್ರಂತೆ ಅಲ್ಲ, ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಸುಮ್ಮನಾಗಿದ್ದೆ. ಆದ್ರಿಂದ ನಿನಗೆ ಅಭಿನಂದನೆ ಮಾಡಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ನಾರದರು ದ್ರುಪದ ರಾಜನಿಗೆ ಹೇಳ್ತಾರೆ. ಬಳಿಕ ಆ ಮಹರ್ಷಿಗಳು ಪುನಃ ರಾಜನನ್ನ ಕುರಿತು ಒಂದು ಬೋಧ ಪ್ರಮಾದವಾದಂತ ಕಥೆನ ಹೇಳ್ತಾರೆ. ರಾಜ, ಈಶಪ್ರಸಾದರ ವಿಷಯವಾಗಿ ಒಂದು ಆಖ್ಯಾನವನ್ನ ಹೇಳ್ತೀನಿ ಕೇಳು. ಪೂರ್ವದಲ್ಲಿ ಒಬ್ಬ ರಾಜ ಇದ್ದ. ಅವನು ಈಶ್ವರ ಭಕ್ತ. ಸರ್ವದಾ ಈಶ್ವರಾಧನೆಯಲ್ಲೇ ಕಾಲ ಕಲಿತಾ ಇದ್ದ. ಅವನಿಗೆ ಬಹಳ ದಿವಸದವರೆಗೆ ಮಕ್ಕಳಾಗಿರ್ಲಿಲ್ಲ. ಕುಲಗುರುಗಳ ಆಜ್ಞೆಯಂತೆ ಈಶ್ವರನನ್ನ ಕುರಿತು ತಪಸ್ ಮಾಡ್ದ. ಭಕ್ತವತ್ಸಲನಾದಂತಹ ಈಶ್ವರ
ಅವನಿಗೆ ಪ್ರಸನ್ನನಾಗಿ ನಿನ್ನ ಇಚ್ಛೆ ಏನಿದೆ ಅಂತ ಕೇಳಿದ. ಆಗ ರಾಜ ಕ್ಷಾತ್ರವೀರನಾದಂತ ಒಬ್ಬ ಮಗನನ್ನ ನನಗೆ ದಯಪಾಲಿಸು ಅಂತ ಬೇಡಿಕೊಂಡ. ಈಶ್ವರ ತಥಾಸ್ತು ಅಂತ ನುಡಿದು ಅಂತರ್ಧಾನನಾಗ್ತಾನೆ. ಮುಂದೆ ಸ್ವಲ್ಪ ದಿನಗಳ ನಂತರ ಆ ರಾಜನ ಪಟ್ಟಧರಿಸಿ ಒಂದು ಗಂಡು ಮಗವನ್ನ ಹೆತ್ತಲು. ಅವನಿಗೆ ತುಂಬಾ ಸಂತೋಷ ಆಯಿತು. ಈಶ್ವರನ ಮಾಯೆ ಅತ್ಯದ್ಭುತವಾದದ್ದು. ಭಕ್ತರನ್ನ ಪರೀಕ್ಷೆ ಮಾಡೋದಕ್ಕೆ ಅವನು ಏನು ಆಟಗಳನ್ನು ಬೇಕಾದರೂ ಆಡ್ತಾನೆ. ರಾಜನಿಗೆ ಹುಟ್ಟಿದ ಶಿಶು ಬೆಳೆದು ದೊಡ್ಡದಾಯಿತು, ಪ್ರಬುದ್ಧ ವಯಸ್ಸಿಗೂ ಬಂತು. ಆದರೆ ಈಶ್ವರನ ವರಪ್ರಸಾದದಂತೆ ಆ ರಾಜಪುತ್ರ ಮಹಾಬಲಶಾಲಿಯಾಗದೆ ಅತ್ಯಂತ ಬೀರು ಸ್ವಭಾವದವನಾಗ್ತಾನೆ. ಕ್ಷತ್ರಿಯ ಕುಲದಲ್ಲಿ ಈಶ್ವರನ ದಯದಿಂದ ಹುಟ್ಟಿದಂತ ಮಗು ಪುಕ್ಕಲ್ ಸ್ವಭಾವದನಾದಾಗ ತಂದೆಗೆ ಈಶ್ವರ ಪ್ರಸಾದದ ಬಗ್ಗೆ ತುಂಬಾ ಅನುಮಾನ ಬರುತ್ತೆ. ಆದರೂ ಕೂಡ ತನ್ನ ಮಗ ಪರಾಕ್ರಮಶಾಲಿ ಆಗಿ ಆಗ್ತಾನೆ ಅಂತ ತಿಳ್ಕೊಂಡಿದ್ದ. ಹಾಗೆ ಜನಗಳ ಮುಂದೆನೂ ಕೂಡ ಹೇಳ್ತಿದ್ದ. ಆದ್ರೆ ಜನ ಮಾತ್ರ ಆ ರಾಜನ ಮಾತಿಗೆ ನಕ್ಕು ಸುಮ್ಮನಾಗ್ತಿದ್ರು. ರಾಜಪುತ್ರ ತೀರಾ ಅಯೋಗ್ಯ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಹೀಗಿರ್ಬೇಕಾದ್ರೆ ಬೇರೆ ರಾಜ್ಯದವರು ಅವನ ರಾಜ್ಯಕ್ಕೆ ಮುತ್ತಿಗೆಯನ್ನ ಹಾಕಿದ್ರು. ವೃದ್ಧನಾದಂತ ರಾಜ ಶತ್ರುಗಳ ಜೊತೆ ಹೋರಾಡ್ತಾ ಇದ್ದ. ಆದ್ರೆ ಪ್ರಬುದ್ಧನಾದಂತ ರಾಜಕುಮಾರ ಬಯಲಿಗೆ ಬರಲಿಲ್ಲ, ಅಂತಃಪುರದಲ್ಲೇ ಕುತ್ಕೊಂಡ್ಬಿಟ್ಟಿದ್ದ. ಶತ್ರುಗಳು ತುಂಬಾ ಬಲಾಢ್ಯರಾಗಿದ್ದರಿಂದ ಅವನ ರಾಜ್ಯ ಸಂಪೂರ್ಣವಾಗಿ ಶತ್ರುಗಳ ಪಾಲಾಗೋಯ್ತು. ಅಮಾತ್ಯ ಸಹಿತನಾದಂತ ರಾಜ ಶತ್ರುಗಳ ಕೈಸರಿ ಆಗ್ತಾನೆ. ಈ ಸಂಗತಿಯನ್ನ ಕೇಳಿ ರಾಜಪುತ್ರ ಗಡಗಡನೆ ನಡುಗ್ತಾನೆ. ಚೋರ ಮಾರ್ಗದಿಂದ ಪಾರಾಗಿ ಕಾಡಿಗೆ ಸೇರ್ಕೋತಾನೆ. ಓಡಿ ಜೀವವನ್ನ ಬದುಕಿಸ್ಕೋತಾನೆ. ಇತ್ತ ಶತ್ರುಗಳು ರಾಜಧಾನಿಯಲ್ಲಿ ತಮ್ಮ ವಿಜಯ ಪತಾಕೆಯನ್ನ ನಿಲ್ಲಿಸಿ ರಾಜನನ್ನ ಸೆರೆ ಹಿಡಿತಾರೆ. ದ್ರುಪದ ರಾಜ ನೋಡ್ದ ಆ ಈಶ್ವರ ಭಕ್ತನಾದಂತ ರಾಜನ ಮೇಲೆ ಎಂಥ ಕಠಿಣ ಪ್ರಸಂಗ ಬಂತು ಅಂತ. ಶತ್ರುಗಳು ಸೆರೆಗೆ ಬೀಳ್ಬೇಕಾದ್ರೆ ಅವನಿಗೆ ಅದೆಷ್ಟು ಛೇಳು ಕಡ್ದಿರಂಗಾಗಿರ್ಬಾರ್ದು. ಬಹಳ ದಿವಸ ಈಶ್ವರನನ್ನ ಆರಾಧನೆ ಮಾಡಿ ಬಲಶಾಲಿ ಆದಂತ ಮಗನನ್ನ ಬೇಡ್ಕೊಂಡ ರಾಜ ಹೀಗೆ ಶತ್ರುಗಳಿಂದ ಅವಮಾನಿತನಾದ. ಮಗನಿಂದ ಸ್ವಲ್ಪನೂ ಪ್ರಯೋಜನ ಆಗದೆ ಇದ್ದಿದ್ದಕ್ಕೆ ಅವನು ಶಿವನನ್ನ ಬೈಬೋದಾಗಿತ್ತು. ಈಶ್ವರ ಪ್ರಸಾದ ವ್ಯರ್ಥವಾಯಿತು ಅಂತ ಅನ್ಬೋದಾಗಿತ್ತು. ಆದ್ರೆ ಆ ದೈವ ಭಕ್ತ ರಾಜ ಹಾಗೆ ಮಾಡಲಿಲ್ಲ. ಮರಣಪ್ರಾಯವಾದಂತ ದುಃಖವನ್ನ ಅನುಭವಿಸುತ್ತಿದ್ರು ಕೂಡ ತನ್ನ ಮಗ ಈಶ್ವರ ವರಪುತ್ರ ಬಲಾಢ್ಯ ಅಂತಾನೆ ಹೇಳ್ತಿದ್ದ. ದೇವರು ಕೂಡ ಭಕ್ತರನ್ನ ಎಷ್ಟು ದಿವಸ ಅಂತ ಪರೀಕ್ಷೆ ಮಾಡ್ತಾನೆ. ಆ ರಾಜಪುತ್ರನಲ್ಲಿ ಅತುಲವಾದಂತಹ ಪರಾಕ್ರಮವನ್ನ ಉಂಟು ಮಾಡ್ತಾನೆ. ಭುಜ ಪರಾಕ್ರಮವು ಬೆಳೆದ ಬಳಿಕ ಆ ರಾಜಪುತ್ರ ಗತಿಗೆಟ್ಟನಂತೆ ಕಾಡು ಕಾಡನ್ನ ತಿರುಗಿ ಕೂದಲೇ ಒಂದು ತಂಡವನ್ನ ಸಜ್ಜುಗೊಳಿಸಿಕೊಂಡು ಶತ್ರುಗಳ ರಾಜಧಾನಿಯನ್ನ ಆಕ್ರಮಿಸಿ ತಂದೆಯ ಸೆರೆಯನ್ನ ಬಿಡಿಸ್ತಾನೆ. ತನ್ನ ಭುಜ ಪರಾಕ್ರಮದಿಂದ ಸಮಸ್ತ ರಾಜರನ್ನು ಗೆದ್ದು ಅಶ್ವಮೇಧ ಯಾಗವನ್ನ ಮಾಡ್ತಾನೆ. ಆಗ ಮಂತ್ರಿಗಳಿಗೆ ಈಶ್ವರ ಪ್ರಸಾದದ ಸತ್ಯತೆ ಕಂಡು ಬರುತ್ತೆ. ಈ ತರ ದೇವರ್ಷಿಗಳಾದಂತ ನಾರದರು ದ್ರುಪದ ರಾಜನಿಗೆ ಅಭಿನಂದನೆ ಮಾಡಿ ಎಲ್ಲಾ ಕಥೆಯನ್ನ ಹೇಳಿ ಹೊರಟೋಗ್ತಾರೆ. ನಾರದರು ಹೇಳಿದ ಕತೆ ಕೇಳಿ ದ್ರುಪದ ರಾಜ ತುಂಬಾ ಸಂತುಷ್ಟನಾಗ್ತಾನೆ. ಅದರಂತೆ ಶಿವನ ದಯದಿಂದ ಪುರುಷತ್ವವನ್ನ ಪಡೆದಂತ ಶಿಖಂಡಿ ತಮ್ಮ ತಂದೆ ತಾಯಿಗಳಿಗೆ ಆನಂದವನ್ನುಂಟು ಮಾಡಿ ಮಹಾಭಾರತದ ಯುದ್ಧದಲ್ಲಿ ಭೀಷ್ಮನಿಗೆದುರಾಗಿ ನಿಂತು ಅವನ ಇಹಲೋಕದ ಯಾತ್ರೆಯನ್ನ ತೀರಿಸಿ ತನ್ನ ಜನ್ಮಾಂತರದ ಸೇಡನ್ನ ತೀರಿಸ್ಕೊಂತಾನೆ. ಸ್ನೇಹಿತರೆ, ಇದಿಷ್ಟು ಶಿವನ ಕೃಪೆಯಿಂದ ಹೆಣ್ಣಾಗಿದ್ದಂತ ಶಿಖಂಡಿ ಗಂಡ್ಯಾಕಾದ ಮತ್ತೆ ಭೀಷ್ಮನನ್ನ ಕೊಲ್ಲೋದಕ್ಕೆ ಶಿವ ಮಾಡಿದಂತ ತಂತ್ರದ ಕಥೆಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರಿದ ಭಾಗಗಳನ್ನ ತಿಳಿದುಕೊಳ್ಳೋಣ. ಮಹಾಭಾರತದ ಇನ್ನಷ್ಟು ಕಥೆಗಳನ್ನು ಕೇಳೋದಕ್ಕೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.